ಭೀಕರ ಅಪಘಾತದಲ್ಲಿ ಮೃತಪಟ್ಟ ಭದ್ರಾವತಿ ತಾಲೂಕಿನ ಎಮ್ಮೆಹಟ್ಟಿ ಗ್ರಾಮದ ಕುಟುಂಬಸ್ಥರ ಮನೆಗಳಿಗೆ ಇಂದು ಕಾಂಗ್ರೆಸ್ ಮುಖಂಡರಾದ ಗೀತಾ ಶಿವರಾಜ್ಕುಮಾರ್ ಮತ್ತು ಹ್ಯಾಟ್ರಿಕ್ ಹೀರೋ ಶಿವರಾಜ್ಕುಮಾರ್ ಭೇಟಿ ನೀಡಿ ಸಾಂತ್ವನ ಹೇಳಿದರು. ಅಲ್ಲದೆ ಈ ಹಿಂದೆ ಬಂದು ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪನವರು ಮೃತಪಟ್ಟವರಿಗೆ ಗೀತಾ ಶಿವರಾಜ್ಕುಮಾರ್ ಅವರು ತಲಾ 1 ಲಕ್ಷ ರೂಪಾಯಿ ಪರಿಹಾರ ನೀಡುವುದಾಗಿ ಭರವಸೆ ನೀಡಿದರು. ಅಂತೆಯೇ ಇಂದು ಭದ್ರಾವತಿ ತಾಲೂಕಿನ ಎಮ್ಮೆಹಟ್ಟಿ ಗ್ರಾಮಕ್ಕೆ ಭೇಟಿ ನೀಡಿದ ಗೀತಾ ಶಿವರಾಜ್ಕುಮಾರ್ ಅವರ ಮೃತ ಕುಟುಂಬಗಳಿಗೆ ನಗದು ಹಣ ವಿತರಿಸಿದರು. ಸಾಂತ್ವನ ಸಭೆಯಲ್ಲಿ ಮೃತರ ಆತ್ಮಕ್ಕೆ ಶಾಂತಿ ಕೋರಿ 1 ನಿಮಿಷಗಳ ಮೌನಾಚರಣೆ ನಡೆಸಲಾಯಿತು. ಅಲ್ಲದೆ ಮನೆಯಲ್ಲಿ ತೀವ್ರವಾಗಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಗೌತಮ್ ಮತ್ತು ಪರಶುರಾಮ್ ಅವರಿಗೆ ತಲಾ 1.5 ಲಕ್ಷ ನೀಡಿ ಮಾನವೀಯತೆ ಮೆರೆದರು. ಇಲ್ಲ, ನಮಗೆ ಸ್ವಲ್ಪ ಬೇಜಾರಾಗುತ್ತೆ. ಯಾಕಂದ್ರೆ ಈ ಇನ್ಸಿಡೆಂಟ್ ಕೇಳಿದಾಗಿಂದ ಏನಾಗುತ್ತೆ ಅಂದರೆ ಸಹಾಯ ಮಾಡೋದು ತುಂಬ ಈಸಿ, ಎಲ್ಲರೂ ಮಾಡ್ತಾರೆ, ನಾವು ಮಾಡ್ತೀವಿ. ಬಟ್ ಎಲ್ಲಕ್ಕಿಂತ ಹೆಚ್ಚಾಗಿ ಅವ್ರ ಸಮಾಧಾನ ಹೆಂಗೆ ಮಾಡೋದು ಅದೊಂದು ಪ್ರಶ್ನೆ ಉಳ್ಕೊಳ್ಳುತ್ತೆ. ನಿಜವಾಗಿ ನೀವೆಲ್ಲ ಗ್ರಾಮಸ್ಥರು ನೀವು ಅವ್ರ ಜೊತೇಲಿ ಇರೋದೇ ಭಾಳ ಖುಷಿಯಾದ ವಿಷಯ ನಮಗೆ ಅದು. ಯಾಕಂದರೆ ದುಡ್ಡು ಕೊಡ್ಬೋದು ನಾಳೆ, ಇವತ್ತಿನ ಇವತ್ತು ಇವ ನಾಳೆ ಒಂದು 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 ಎಷ್ಟು ವರ್ಷ ಆಗುತ್ತೋ ಅಷ್ಟು ಕೊಟ್ಕೊಂಡು ನಾವು ಕಾಪಾಡ್ಕೋಬೋದು. ಬಟ್ ಆ ಲಾಸ್ ಇದೆಯಲ್ಲ, ಪ್ರತಿದಿನ ಅವ್ರು ಕಾಡ್ತಾ ಇರ್ತಾರೆ. ಆ ಕಾಡಕ್ಕೆ ಏನು ಕಾಡುತ್ತೋ ಅದು ಅಲ್ಲಿ ಆದಷ್ಟು ಅವ್ರಿಗೆ ಕಮ್ಮಿಯಾಗಲಿ, ಆ ದೇವರ ಶಕ್ತಿ ಕೊಡಲಿ ಅಂತ ಒಂದೇ ಕೇಳ್ಕೊಳಕ್ಕಾಗದ ಹೊರತು ಇನ್ನೇನು ಕೇಳ್ಕೊಳಕ್ಕಾಗಲ್ಲ. ಭಾಳ ಬೇಜಾರಾಗಿ ಬಂದು ನೋಡಿದಾಗ ನಿಜವಾಗ ನಮಗೆ ಐ ಡೋಂಟ್ ನೋ ವಾಟ್ ಟು ಸೇ. ನಿಜವಾದ ಭಾಳ ದುಃಖ ಆಯಿತು. ಆ ಮಕ್ಕಳು ನೋಡಿದ್ರೆ, ಆ ಎಜುಕೇಷನ್, ಆ ಮಕ್ಕಳು ನೋಡಿದ್ರೆ, ಅವ್ರ ತಾಯಿ ಕಳ್ಕೊಂಡಿದ್ದಾರೆ. ಕೆಲವರು ಫುಲ್ ಫ್ಯಾಮಿಲಿನೇ ಒಟ್ಟಿಗೆ ಹೋಗಿರೋದು, ಅದೇನು ಮಾತಾಡ್ಕೊಂಡು ಹೋದ್ರೆ ಏನು ಅದೇನು ಒಂದೇ ಗೊತ್ತಾಗ್ತಾನೆ ಇಲ್ಲ. ಹಂಗಾಗಬಾರ್ದಾಗಿತ್ತು. ಬಟ್ ಆದರೂ ದೇವರು ಶಕ್ತಿ ಕೊಡಲಿ ಮಕ್ಕಳಿಗೆ. ಒಂದು ಸ್ಪೆಷಲ್ ಚೈಲ್ಡ್ ಇದೆ, ಆಮೇಲೆ ಇಬ್ಬರು ಮಕ್ಕಳಿಗೆ ಎಜುಕೇಷನ್ ಇದು. ಏನು ನಂಬಿಕೆಯಲ್ಲಿ ಏನು ಸಾಧ್ಯ ಆಗುತ್ತೋ ಒಂದು ಸ್ವಲ್ಪ ಮಾಡಿದ್ದೀವಿ ಅಷ್ಟೇ ಹೊರತು, ಏನು ಅದರಿಂದ ಅವ್ರಿಗೆ ಲೈಫ್ ಲಾಂಗ್ ಚೆನ್ನಾಗಿರ್ಬೋದು ಅಂತಲ್ಲ. ಬಟ್ ಇದೊಂದು ಶಕ್ತಿ. ಇವಾಗ ಆ ಮಕ್ಕಳು ಇಬ್ಬರು ಚೆನ್ನಾಗಿದ್ದಾರೆ, ಅವ್ರು ನಾಳೆ ದಿನ IAS ಆಫೀಸರ್ ಆಗ್ಬೋದು, ಯಾರು ಗೊತ್ತು, ಆಗಲಿ ಒಬ್ಬ ಕ್ರಿಕೆಟ್ ಪ್ಲೇಯರ್ ಆಗ್ಬೋದು. ಆ ದೇವರ ಶಕ್ತಿ ಕೊಡಲಿ. ಏನು ಒಂದು ಹುಡುಗಿ ಅಥ್ಲೀಟ್ ಆಗಿತ್ತು, ಅದೇ ಪವರ್ ಅವ್ರಿಗೆ ಬರ್ಬೋದೇನು, ಅವರು ಅಥ್ಲೀಟ್ ಆಗ್ಬೋದೇನು. ಆ ದೇವರ ಪವರ್ ಕೊಡಲಿ, ಆಶೀರ್ವಾದ ಮಾಡಲಿ ಅವ್ರಿಗೆ. ನಾವು ಜೊತೆ ಇರ್ತೀನಿ ಅಂತ ಹೇಳಿ ಜೊತೆಗೆ ಅರ್ಪಿತಾ ಅವ್ರ ಬಗ್ಗೆ ಒಂದೇ ಕುಟುಂಬದ ಭದ್ರಾವತಿ ನಗರದ ಜನ್ನಾಪುರದ ಲಿಂಗಾಯತರ ಬೀದಿ ರಸ್ತೆಗೆ ಡಾಂಬರೀಕರಣ ಭಾಗ್ಯ ದೊರೆತಿದೆ. ನಗರೋತ್ಥಾನದಡಿ ಡಾಂಬರೀಕರಣ ಮಾಡಲಾಗ್ತಾ ಇದ್ದು ಸ್ಥಾಯಿ ಸಮಿತಿ ಅಧ್ಯಕ್ಷ ಕಾಂತರಾಜ್ ಗುದ್ದಲಿ ಪೂಜೆ ನೆರವೇರಿಸಿದರು. ಶಾಸಕ ಸಂಗಮೇಶ್ ಡಾಂಬರೀಕರಣ ಮಾಡಲು ಅನುದಾನ ನೀಡಿದ್ದು ಈ ರಸ್ತೆಯಲ್ಲಿ ಓಡಾಡುವರು ಇನ್ಮುಂದೆ ಆರಾಮಾಗಿ ಜರ್ನಿ ಮಾಡಬಹುದು ಎಂದರು. ಇನ್ನು ಚಿಕ್ಕಮಗಳೂರಿನ ಯದುವೀರ್ ಎಂಬ ಗುತ್ತಿಗೆದಾರ 600 ಮೀಟರ್ ರಸ್ತೆಯಾಗಲಿದ್ದು ನ್ಯೂಟನ್ ಪೊಲೀಸ್ ಠಾಣೆಯಿಂದ ಮಲ್ಲೇಶ್ವರ ಸಮುದಾಯ ಭವನದವರೆಗೆ ರಸ್ತೆ ಆಗಲಿದೆ. ಈ ಸಂದರ್ಭದಲ್ಲಿ ಗುದ್ದಲಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಕಾಂತರಾಜ್, 32ನೇ ವಾರ್ಡ್ನ ನಗರಸಭಾ ಸವಿತಾ, ಉಮೇಶ್, ರಿಯಾಜ್, ಎಸ್ಕೆ ಉಮೇಶ್, ಮಂಜುನಾಥ್, ರಮೇಶ್ ಇದ್ದರು.
ಹಲೇಶ್ವರ ಸಭಾಭವನ್ವರೆಗೂ ಆಲ್ರೆಡಿ ಆಗ್ಬೇಕಿತ್ತು ಇಷ್ಟೊತ್ತಿಗೆ, ಕಾರಣಾಂತರದಿಂದ ಸ್ವಲ್ಪ ಕಂಟ್ರಾಕ್ಟರ್ಸ್ ತೊಂದರೆಗಳಿಂದ ಲೇಟ್ ಆಗಿದೆ. ಈಗ ಈ ರಸ್ತೆ ಸಂಪೂರ್ಣ ಮಾಡ್ಕೊಡ್ತೀವಿ ಅಂತ ಕಂಟ್ರಾಕ್ಟರ್ ಭರವಸೆ ಕೊಟ್ಟು ಇದನ್ನ ಪೂಜೆ ಮಾಡಿ ವ್ಯವಸ್ಥೆ ಮಾಡಿದ್ದಾರೆ. ಹಾಗೆ ನಮ್ಮ ಶಾಸಕರಾದ ಸಂಗಮೇಶ್ವರ ಸಹ ಈ ರಸ್ತೆ ಅವರ ಅನುದಾನದಲ್ಲಿ ತರಿಸ್ಕೊಟ್ಟು ಈಗ ಆಗಲಾರೆ ಆಗ್ಬೇಕಿತ್ತು, ಅವರೇ ಸಹ ಈ ಪೂಜೆ ಬರಬೇಕಿತ್ತು, ಅನಿವಾರ್ಯ ಅವ್ರು ಬಂದಿಲ್ಲ, ಅವರು ಪರಿಶ್ರಮ ಇದೆ, ಅವರು ಸಂಘಟನೆ ನಡೆಸ್ಕೊಂತ ಈ ಕಾರ್ಯಕ್ರಮಕ್ಕೆ ಬಂದಂತ ತಮ್ಮೆಲ್ಲರಿಗೂ ಅಭಿನಂದಿಸಿ ಈ ಪೂಜೆ ಕಾರ್ಯಕ್ರಮ. ಸಂತೋಷ.